ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಜೆಡಿಎಸ್ ಮುಖಂಡ ಸಂದೀಪ್ ತಮ್ಮ ಹುಟ್ಟುಹಬ್ಬವನ್ನು ನಿರ್ಗತಿಕರೊಂದಿಗೆ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ. ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಮಾಡಿ ದರ್ಗಾ ಜೋಗಳಿಯಲ್ಲಿ ಗಿಡಗಳನ್ನು ನೆಟ್ಟು ಜೆಡಿಎಸ್ ಮುಖಂಡ ಸಂದೀಪ್ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ. ಯೂತ್ ಐಕಾನ್ಗಳು ಅಂತ ಹೇಳ್ಬೋದು. ನನಗೆ ಪ್ರತಿನಿತ್ಯ ಸಹಾಯ ಮಾಡ್ತಾವ್ರೆ ನಮ್ಮ ಗೌರಿಶನವರು, ರಘುವಂತರವರು, ಇವತ್ತು ಪರಿಚಯ ಸಂಗೀತನವರು. ಇದೇ ರೀತಿ ಕೈ ಹಿಡಿದ್ರೆ, ಕೈ ಕೊಟ್ಟು ಸಪೋರ್ಟ್ ಮಾಡ್ಕೊಂಡು ನಮ್ಮ ಬೆನ್ನೆಲ್ ಬಂದ್ಕೊಂಡು ಮಲ್ಲೇಶನವ್ರಿಗೂ ಒಂದು ಸ್ವಲ್ಪ ಇದಾಗುತ್ತೆ. ಇದೇ ರೀತಿ ಈಗ ಎಷ್ಟೋ ಜನ ಊಟ ಇಡಂಗೆ ಇದು ಮಾಡ್ತಾಯಿದ್ದಾರೆ. ಎಲ್ಲ ದಾನನೂ ಮಾಡ್ಬೋದು, ಅನ್ನದಾನ ಮಾಡೋದು ಭಾರಿ ಇದು ಉತ್ತಮ ಅನ್ಬೋದು. ಬಟ್ ಅವರು ಮಳೆ ಬಿಸಿಲು ಗಾಳಿ ಅಂದರೆ ದಿನ ಇವ್ರನ್ನ ದಾನಿಗಳನ್ನ ಹುಡುಕಿ ಬೇಡಿ, ಅವ್ರ ಹತ್ರ ಕಾಸು ಇರುತ್ತೋ ಇಲ್ಲ ಗೊತ್ತಿಲ್ಲ, ಅವರು ನಿಲ್ಸಿದ್ದಂಗೆ ಒಂದಿನ ಮಾಡಬೇಕು ಅಂದವರು ಇವತ್ತು 800, 804, 805 850 ಇದೇ ರೀತಿ 1000, 2000 ಹೋಗಲಿ ಅನ್ನೋದು ನಮ್ಮ ಆಸೆ ಇದೆ. ಖಂಡಿತವಾಗ್ಲೂ ಇವರು ಎಲ್ಲ ನಮಗೆ ಸಪೋರ್ಟ್ ಕೊಟ್ಟರೆ ಸಾಕು, ನಾವು ಇವ್ರ ಮಲ್ಲೇಶ್ವರ ನಾವು ಯಾವತ್ತೂ ಇದೇ ರೀತಿ ವರುಣ್ ಹುಟ್ಟುಹಬ್ಬದ ದಿನ ನೀವು ನಿರ್ಗತಿಕರಿಗೆ ಆಹಾರ ವಿತರಣೆ ಮಾಡ್ತೀವಿ, ಅದ್ರ ಬಗ್ಗೆ ಸರ್ ಎಲ್ಲರಿಗೂ ಆಹಾರ ಟೈಮ್ ಸಿಗಬೇಕು ಅನ್ನೋದು ಎಲ್ಲರ ಉದ್ದೇಶ. ನಮ್ಮೆಲ್ಲ ಸ್ನೇಹಿತರು ಅವರೆಣ್ಣ ರೂಪಮಾರ ಅನ್ನೋದೊಂದು ಅರಣ್ಯ ಎಲ್ಲ ಯಾರು ಎಲ್ಲರ ಹೆಸರು ತೊಗೊಂಡು ಎಲ್ಲರೂ ಅದನ್ನು ಮಾಡ್ತೇವೆ, ನಾವು ಜೊತೆ ಸಹಕಾರ ಮಾಡೋಣ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ಏನಾದರೂ ನೀವು ಈ ಥರ ಹುಟ್ಟುಹಬ್ಬ ದಿನ ಹುಟ್ಟುಹಬ್ಬ ಅಂತಲ್ಲ, ನಮ್ಮದು ರೆಗ್ಯುಲರ್ ನಡೀತಾ ಇರ್ತದೆ, ಅದು ಈಚೆ ಬರೋದು ಅದರದೇ ಆದೊಂದು ಸಪ್ರೇಟ್ ವೇ ಇದೆ, ಎಲ್ಲಿ ನಡೀಬೇಕು ಅದ್ರ ನಡೀತಾ ಇರುತ್ತೆ. ಏನು ಅಂತ ನಾವು ಮಾಡ್ತಾ ಇರ್ತೀವಿ. ಈ ಲಾಸ್ಟ್ ಒಂದು 2-3 ವರ್ಷದಿಂದ ನಮ್ಮೆಲ್ಲ ಸ್ನೇಹಿತರು ಸ್ವಲ್ಪ ಹೊರಗಡೆ ಎಲ್ಲರೂ ಮಾಡಿರ್ಬಿಟ್ಟೆ, ನಮ್ಮದು ರೆಗ್ಯುಲರ್ ನಡೀತಾನೆ ಇದೆ. ನಾವಿರೋವರೆಗೂ ನಮ್ಮ ದುಡಿಮೆಯಲ್ಲಿ ಇಷ್ಟು ಭಾಗ ಅಂತ ನಾವು ಇಟ್ಬಿಟ್ಟಿದ್ದೀವಿ, ಅದನ್ನು ಎಜುಕೇಷನ್ಗಾಗ್ಬೋದು, ಮಕ್ಕಳಿಗೆ ಊರಲ್ಲಿ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಅದಕ್ಕೆ ಇಷ್ಟು 1% ಅಂತ ನಾವು ರೆಗ್ಯುಲರಾಗಿ ಅದು ನಡೀತಾ ಇರುತ್ತೆ, ಅದು ನಾವಿರೋವರೆಗೂ ನಡೆಯುತ್ತೆ.